ಕಾರವಾರದಲ್ಲಿ ರಂಗೇರಿದ ಚುನಾವಣಾ ಕಣ ರೂಪಾಲಿ ನಾಯಕ್ ವರ್ಷ ಶೈಲ ಹೈ ವೋಲ್ಟೇಜ್ ಫೈಟ್ ಶೈಲ ಕೈ ಬಲ ಪಡಿಸ್ತಿರೋ ಬೇರೆ ಪಕ್ಷದವರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ರೂಪಾಲೆ ನಾಯಕ ಫಸ್ಟ್ ಟೈಮ್ ಎಮ್ ಎಲ್ ಟೇಕ್ ಆಫ್ ಆಗಬೇಕು ಮತದಾರನ ಯಾವ ರೀತಿ ವಿಶ್ವಾಸಕ್ಕೆ ತಗೋಬೇಕು ಎಲ್ಲವೂ ಅವ್ರಿಗೆ ಗೊತ್ತಿದೆ ಅದೇ ಹಾದಿಯಲ್ಲಿ ಸಲ್ಲಿಸಿದ್ದಾರೆ ಮತ್ತೊಂದು ಕಡೆ ಸತೀಶ್ ಶೈಲಾ ಪಕ್ಷೇತರವಾಗಿ ಗೆದ್ದು ಶಾಸಕರಾಗಿದ್ದವರು ಇದೀಗ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋತ ಬಳಿಕ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾ ಇದ್ದಾರೆ ಕೊನೆ ಕ್ಷಣದಲ್ಲಿ ಯಾವ ರೀತಿ ಆಪರೇಷನ್ ಮಾಡಬೇಕು ನಾನು ರೂಪಾಲೆ ನಾಯಕನ ನೇರವಾಗಿ ಎದುರಿಸೋದು ಕಷ್ಟ ಟಫ್ ಫೈಟ್ ಅನ್ನೋದು ಅವ್ರಿಗೂ ಅರಿವಿದೆ ಒಂದಷ್ಟು ವೈಯಕ್ತಿಕ ಸಮರಗಳ ಬಳಿಕ ಬಿಜೆಪಿಯ ಒಂದಷ್ಟು ನಾಯಕರನ್ನ ತಮ್ಮ ಹತ್ರ ಸೇಳ್ಕೊತಾ ಇದ್ದಾರೆ ಅದರಲ್ಲಿ ಕಾರವಾರ ನಗರಸಭೆಯಿಂದ ಬಿಜೆಪಿಗೆ ನಾಮನಿರ್ದೇಶನ ಆಗಿದ್ದಂತ ಸದಸ್ಯ ಗುರುನಾಥ್ ಉಳ್ವೇಕರ್ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿದ್ದು ರೂಪಾಲಿ ನಾಯಕ್ ಅವರಿಗೆ ಒಂದು ಸ್ಟ್ರೆಂತ್ ಆಗಿದ್ದಂತ ವ್ಯಕ್ತಿ ಅವರನ್ನೇ ಇವರು ಹೈಜಾಕ್ ಮಾಡಿ ಇದೀಗ ಕಾಂಗ್ರೆಸ್ಗೆ ಸೆಳ್ಕೊಂಡಿದ್ದಾರೆ ಹೀಗಾಗಿ ಕಾರವಾರ ಕದನದಲ್ಲಿ ಫಲಿತಾಂಶ ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಸತೀಶ್ ಶೈಲ್ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಹೌದು ರೂಪಾಲಿ ನಾಯ್ಕ್ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಶಾಸಕಿ ಕೂಡ ಹೌದು ಬಟ್ ರೂಪಾಲಿ ನಾಯ್ಕ ಶಕ್ತಿ ಗೊತ್ತಾಗಿದೆ ಅವ್ರ ಶಾಸಕಿ ಆದ್ಮೇಲೆ ಶಾಸಕಿ ಆದ್ಮೇಲೆ ಆಕೆ ಕ್ಷೇತ್ರ ಬಿಟ್ಟು ಅಯ್ಯೋ ಗೆದ್ದು ಬಿಟ್ಟಿದ್ದೀನಿ ಈ ಸರ್ ಎಂಜಾಯ್ ಮಾಡೋಣ ಈ ಸರ್ ಇದೊಂದು ಏನಿಲ್ಲ ಸಂಘಟನೆ ಮಾಡಿ ಕೆಲಸ ಮಾಡಿ ಉಳ್ಕಂಡವ್ರೆ ಹೌದು ಆದ್ರೆ ನಾಮನಿರ್ದೇಶ ಸದಸ್ಯ ಗುರುನಾಥ್ ಹುಳ್ಬೆಕರ್ ಹೋಗಿದ್ದಾರೆ ಅದು ಎಷ್ಟರ ಪ್ರಮಾಣದ ಕೆಲಸ ಮಾಡತ್ತೆ ಆನಂದ್ ಅಸ್ನೋಟಿ ಟಿ ಬೇಕಲ್ಲ ಏನ್ ಇನ್ನು ಪ್ರಕಟಿಸ್ತಾ ಇಲ್ಲ ಇದೆ ಇದೆ ಗೊಂದಲಗಳಿದೆ ಚುನಾವಣೆ ನಾಮಿನೇಷನ್ ಮೇಲೂ ಕೂಡ ಯಾರಿಗೆ ಏನು ಎತ್ತ ಅನ್ನೋದು ಕೂಡ ಫಲಿತಾಂಶವನ್ನು ಆಚೆಚೆ ಮಾಡಬಹುದು ಹೌದು ರೂಪಾಲಿ ವರ್ಸಸ್ ಸತೀಶ್ ಸೈಲ್ ನಡುವಿನ ಕಾಳಗದಲ್ಲಿ ಸತೀಶ್ ಅಂದ್ರೆ ಕಾಂಗ್ರೆಸ್ಗೆ ಅಂತ ಮತ ಇಲ್ಲ ಅಲ್ಲ ಅಂದ್ರೆ ಕಾಂಗ್ರೆಸ್ ಅಂತಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ವೇವ್ ಸೆಟ್ ಹೌದು ಹೌದು ಸತೀಶ್ ಸೈಲ್ ಗೆದ್ದಿದ್ದು ಇಂಡಿಪೆಂಡೆಂಟ್ ಆಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಇಂಡಿಪೆಂಡೆಂಟ್ ಆಗಿ ಸೊ ಹಾಗಾಗಿ ಇಲ್ಲಿ ಲೆಕ್ಕಾಚಾರ ಏನು ಅಂದ್ರೆ ಕಾಂಗ್ರೆಸ್ಗಿಂತ ಕ್ಯಾಂಡಿಡೇಟ್ ಮೇಲೆ ಪೂರಕವಾದಂತ ವಾತಾವರಣಗಳು ಲೆಕ್ಕಾಚಾರಗಳಿದೆ ಸೊ ರೂಪಾಲಿ ನಾಯ್ಕ್ ಗೆದ್ದೇ ತೀರ್ತೀನಿ ಅಂತ ಹೋಗ್ತಾ ಇದಾರೆ ಅವ್ರಿಗೆ ಗೋವಾ ಸಿಎಂ ಬಂದು ನಾಮಿನೇಷನ್ ಎಲ್ಲ ಫೈಲ್ ಮಾಡಿದ್ದಾರೆ ಪ್ರಮೋದ್ ಸಾವಂತ್ ಎಲ್ಲ ಬಂದಿದ್ರು ನಾಮಿನೇಷನ್ ಫೈಲ್ ಮಾಡಿದಾರೆ ಟಫ್ ಇದೆ ಲೇಡಿ ಮಹಿಳೆ ಸೋಲ್ಸ್ ಬಿಡ್ಬೋದು ರೂಪಾಲಿ ನಾಯಕ್ ನ ಅಂತ ಕಾಂಗ್ರೆಸ್ ಅವರು ಅನ್ಕೊಂಡ್ರೆ ಅದು ಭ್ರಮೆ ಭ್ರಮೆ ಅಚ್ಕಟ್ಟಾಗಿ ಚುನಾವಣೆ ಮಾಡಿ ಸ್ನೋ ಅಸ್ನೋಟಿಕರ್ ಕೈಯೋ ಕಾಲ ಕೊಟ್ಟು ಕರ್ಕೊಂಡು ಬೆಂಬಲ ತಗೊಂಡ್ರೆ ಕಾಂಗ್ರೆಸ್ ಸೆಲೆಬ್ರೇಷನ್ ಮಾಡಬಹುದು ಅಸ್ನೋಟಿಕರ್ಗ ಕೈ ಮುಗಿದು ಬಾಪ ದಮಯ್ಯ ಏನೋ ಎಲ್ಪ್ ಮಾಡಪ್ಪ ಅಂತಂದ್ರೆ ಆಗ್ಬಹುದು ಆಗ್ಬಹುದು ಇಲ್ಲಿ ನಾರ್ಮಲ್ ಆಗಿ ಫ್ರೆಂಡ್ಲಿ ಆಗಿ ಸಪೋರ್ಟ್ ತಗೊಂಡ್ರು ಆಗುತ್ತೆ ಬಟ್ ಆನಂದ್ ಅಸ್ನೋಟಿಕರ್ ಅವ್ರ ಬಲ ಏನು ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಕೂಡ ಆಗುತ್ತೆ ಹೌದು ಒಂದ್ ಕಡೆ ಆನಂದಸ್ತೋಟಿಕರ್ ಏನ್ ಮಾಡ್ತಾರೆ ಮತ್ತೊಂದ್ ಕಡೆ ಸತೀಶ್ ಸೈಲ್ ಹೇಗೆ ಏ ಸತೀ ಸೈಲ್ ನಾನು ಕೇಳಲ್ಲ ನಾನು ಅಂದೇ ಅಂತಂದ್ರೆ ಕಷ್ಟ ಆನಂದ ಸ್ನೋಟಿಕರ ಯಾವ ಆಟ ಆಡ್ಬೇಕು ಅವ್ರು ಆಡ್ತಾರೆ ಸಾಂಗ್ ಸ್ವಾಂಗಿದಾರೆ ಅವರು ಎಸ್ ವೀಕ್ಷಕರೇ ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ವಿಡಿಯೋ ಕೊನೆಯಲ್ಲಿ ಒಂದು ಮನವಿ ಇರುತ್ತೆ ಯೋಗ್ಯರ್ಗ ಓಟ್ ಹಾಕಿ ಅಯೋಗ್ಯರ್ಗ ಓಟ್ ಹಾಕ್ಬೇಡಿ ಯಾರು ಕೆಲಸ ಮಾಡ್ತಾರ ಶಾಸಕರಾಗಿ ಅವ್ರಿಗೆ ಓಟ್ ಹಾಕಿ ಶಾಸಕರಾಗಿ ಬಿಸ್ನೆಸ್ ಮಾಡೋರಿಗೆ ಶಾಸಕರಾಗಿ ಶೋಕಿ ಮಾಡೋರಿಗೆ ಶಾಸಕ ಆಗ್ಬಿಟ್ಟು ಅವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೌದು ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಂಡು ನಿತ್ಯರ್ ಓಟ್ ಹಾಕಬೇಡಿ ಶಾಸಕರಾಗಿ ಶಾಸಕರ ಕೆಲಸ ಮಾಡೋರ್ಗೆ ಓಟ್ ಹಾಕಿ ನಿಜ ಮತ ಮಾರಾಟ ಮಾಡಬೇಡಿ ಮತ ದಾನ ಮಾಡಿ ಜಾತಿ ಧರ್ಮ ಪಕ್ಷ ನೋಡ್ಬೇಡಿ ಪಕ್ಷಾತೀತವಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ